ಸುಳ್ಳಾನೆ, ಬಟ್ ಕ್ಷಮಿಸೋಕಾಗಲ್ವಾ? ಇದು ಚೆನ್ನಾಗಿಲ್ಲ. ನನ್ನಿಂದ ಯಾರಿಗೂ ನೋವಾಗಿಲ್ಲ, ನಿಮಗ್ ಬಿಟ್ಟು. ಅದಕ್ಕಾದ್ರೂ ಕ್ಷಮಿಸಿ. ಛೇ, ಇದು ಚೆನ್ನಾಗಿಲ್ಲ. ಏನ್ ಮಾಡ್ಲಿ ಈಗ? ಬರೀ ಕಾರ್ತಿಕ್, ನೀನೊಬ್ಬ ಮುಟ್ಟಾಳ. ಒಂದು ಅಪಾಲಜಿ ಲೆಟ್ರು ಬರೆಯೋಕ್ ಬರಲ್ಲ. ಐ ಆಮ್ ಅ ಫೂಲ್, ಐ ಆಮ್ ಸಾರಿ ಅಂತ ಟೈಪ್ ಮಾಡಿ ಕಳಿಸು. ಅದೇನ್ ಜನ್ಮನೋ ನಂದು, ಬುದ್ಧಿ ಇರೋ ದಟ್ಟ ನಾನು. ಏನ್ ಮಾಡ್ಲಿ ಈಗ? ಥ್ಯಾಂಕ್ಸ್ ಐಶು. ಯಾಕೆ? ನನಗ್ ಸಹಾಯ ಮಾಡಿದ್ದಕ್ಕೆ. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರಾ? ಒಳ್ಳೆ ಚಿಕ್ಕ ಮಕ್ಳ ಹಾಗೆ ಬೆಳಿಗ್ಗೆಯಿಂದ ತುಂಬಾ ಕಷ್ಟಪಟ್ಟಿದ್ಯ. ಮತ್ತೆ ನಾಳೆ ಅದೇ ಕೆಲ್ಸ ಕಣೆ. ಈಗ ಅಮ್ಮಗ್ ಮಲ್ಕೋ. ಸರಿ ಕಣೆ, ಗುಡ್ ನೈಟ್. ಅನು, ಅದ್ ಸರಿ, ರಾಕಿನ ಫೋನ್ ಮಾಡಕ್ ಯಾಕೆ ಹೇಳ್ದೆ ನೀನು? ಅವನ್ ನನ್ ಜೊತೆ ಮನೆಗ್ ಬರ್ತಿದ್ದ. ಅವನೇನಾದ್ರೂ ಅಮ್ಮನ್ ನೋಡಿದ್ರೆ ಅಷ್ಟೇ ಕತೆ, ಎಲ್ಲ ಮುಗ್ದೋಗ್ತಾಯ್ತು. ಅದು ಈ ಟೈಮಲ್ಲಿ ಬಂದಿದ್ದಿದ್ರೆ ಡಬಲ್ ಪ್ರಾಬ್ಲಮ್. ಐಶು, ಅದ್ ಸರಿ, ರಾಕಿಗ್ ನೀನ್ ಹೇಳಿದ್ಯ ತಾನೆ ನಾನ್ ಬರಕ್ಕಾಗಲ್ಲ ಮನೆಗ್ ಹೋಗು ಅಂತ? ಇಲ್ಲ ಕಣೆ, ಎರಡು ಸಲ ಕಾಲ್ ಮಾಡ್ದ, ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸೈಲೆಂಟ್ ಹಾಕ್ಬಿಟ್ಟೆ ಮೊಬೈಲ್ನ. ತಪ್ಪಲ್ವಾ? ಅವ್ನ್ ವೇಟ್ ಮಾಡಿರ್ತಾನೆ. ತಪ್ಪೇ, ನಾಳೆ ಸಾರಿ ಕೇಳ್ತೀನಿ ಬಿಡು. ನಾಳೆ ಯಾಕೆ, ಈಗ್ಲೇ ಸಾರಿ ಅಂತ ಮೆಸೇಜ್ ಮಾಡ್ಬಿಡ್ತೀನಿ. ಸಾಕು ಸಾಕು ಕಾರ್ತಿಕ್, ಸುಮ್ನೆ ಸಾರಿ ಅನ್ನೋ ಒಂದ್ ಪದ ಸಾಕು. ಸಾರಿ. ನಿದ್ದೆಗಣ್ಣಲ್ಲಿ ನನಗೆ ಮೆಸೇಜ್ ಮಾಡಿದ್ಯಾ? ಇಲ್ಲ, ರಾಕಿಗೆನೆ. ಹೌದಾ? ಏನಿದು ಮೆಸೇಜ್ ನೋಡಿದ್ರು ರಿಪ್ಲೈ ಇಲ್ವಲ್ಲ? ಇಗ್ನೋರೆನ್ಸಾ ಅಥವಾ ನಿದ್ದೆ ಮಾಡ್ತಾ ಇದಾರಾ? ಇಲ್ಲ, ನಿದ್ದೆ ಮಾಡ್ತಾ ಇದ್ರೆ ಮೆಸೇಜ್ ನೋಡ್ತಾ ಇರ್ಲಿಲ್ಲ. ಏನ್ ಮಾಡ್ಲಿ? ಇನ್ನೊಂದು ಮೆಸೇಜ್ ಮಾಡ್ಲ. ಸಾರಿ. ಐಶು, ಫೋನ್ ಕೊಡು. ಆಗಲ್ಲ. ಯಾರು ಮೆಸೇಜ್ ಮಾಡ್ತಿರೋದು? ಅರ್ಜುನ್ ಯಾಕೆ ನಿನಗೆ ಸಾರಿ ಅಂತ ಮೆಸೇಜ್ ಮಾಡ್ತಿದ್ದಾರೆ? ಏನೂ ಇಲ್ಲ, ನೀನ್ ಮಲ್ಕು ಐಶು. ಯಾಕೆ, ಹೇಳಕ್ಕಾಗದೇ ಇರೋಂತ ವಿಷಯನ? ನೋಡು, ನಾಳೆಯಿಂದ ನಾನು ಹೇಗಿದ್ರು ನನ್ನ ಜೀವನದಲ್ಲಿ ಏನೇ ಆದ್ರೂ ನೀನ್ ಏನು ಕೇಳೋ ಹಾಗಿಲ್ಲ. ಅಲ್ಲ ಐಶು, ಮತ್ತೆ ಹೇಳು. ಅವ್ರ ನಿಜವಾದ ಹೆಸರು ಅರ್ಜುನ್ ಅಲ್ಲ, ಕಾರ್ತಿಕ್. ಕಾರ್ತಿಕಾ? ಹೌದು. ನಿಂಗೆ ಇನ್ನೊಂದು ಸತ್ಯ ಗೊತ್ತಾ? ಅವನು ರಾಕಿ ಅಣ್ಣ. ಅನು, ಏನೇ ಹೇಳ್ತಿದ್ಯಾ? ಹೌದು ಐಶು, ನನ್ನ ಹತ್ರ ಅವ್ನು ಸುಳ್ಳು ಹೇಳಿದ್ದಾನೆ. ಅದಕ್ಕೇನಾ ರಾಮಕೋಟಿ ತರ ಸಾರಿ ಸಾರಿ ಅಂತ ಮೆಸೇಜ್ ಕಳಿಸ್ತಿರೋದು? ನೋಡು, ತಪ್ಪು. ನೀನ್ ಯಾವತ್ತೂ ಅವನ ಜೊತೆ ಮಾತಾಡ್ಲೇಬಾರ್ದು. ಮಾತಾಡಲ್ಲ ಅಂದ್ರೆ ಇದ್ರಲ್ಲಿ ಅವನ್ ತಪ್ಪು ಏನೂ ಇಲ್ಲ ಐಶು. ಎಲ್ಲ ಅವ್ರಮ್ಮ ಹೇಳ್ಕೊಟ್ಟ ಕೇಳಿದಾನೆ. ಅಮ್ಮ ಅವ್ರ ಗಂಡಂತಾರ, ಅಮ್ಮ ಅವ್ರ ಮಗನ ಇವನು.
ಅಟ್ಲೀಸ್ಟ್ ತಪ್ಪಿಲ್ಲ ಅಂದ್ರೆ ಕ್ಷಮಿಸ್ಬಿಡು. ಆಗಲ್ಲ ಐಶು. ಯಾಕೆ? ಯಾಕೆ ಅಂದ್ರೆ ಅನು ರಾಕಿ ಕಣೆ. ಪಿಕ್ ಅಪ್ ದ ಫೋನ್, ಪಿಕ್ ಅಪ್ ದ ಫೋನ್, ಪಿಕ್ ಅಪ್ ದ ಫೋನ್. ಈಗೇನೇ ಮಾಡ್ಲಿ? ಕಾಲ್ ಪಿಕ್ ಮಾಡೋದೇ ಒಳ್ಳೇದು. ಏನಾದ್ರೂ ಎಕ್ಸ್ಕ್ಯೂಸ್ ಕೇಳು, ಇಲ್ಲ ಅಂದ್ರೆ ಅವ್ನು ಇಲ್ಲಿಗೆ ಬಂದ್ಬಿಡ್ತಾನೆ. ಆಯ್ತು. ಹಲೋ. ಏಯ್, ನನ್ನ ಏನು ಅಂತ ಅನ್ಕೊಂಡಿದ್ಯ ನೀನು? ನಿನ್ನ ಲವ್ ಮಾಡ್ತೀನಿ ಅಂತ ಹೇಳಿರೋದಷ್ಟೇ, ಸೆಕ್ಯೂರಿಟಿ ಗಾರ್ಡ್ ಆಗ್ತೀನಿ ಅಂತಲ್ಲ. ರಾಕಿ, ಅದು ಸೈಲೆನ್ಸ್. ಈ ರಾಕಿ ಮಾತಾಡ್ತಿರ್ಬೇಕಾದ್ರೆ ಬರೀ ಕೇಳಿಸ್ಕೋಬೇಕು ಅಷ್ಟೇ, ಅರ್ಥ ಆಯ್ತಾ? ಅನ್ನ ಹದ ಆದ್ರೆ ಚಂದ, ಮುತ್ತೆ ಮೃದು ಆದ್ರೆ ಚಂದ, ಹಾಗೆ ಈ ರಾಕಿ, ಈ ರಾಕಿ ಮೃದು ಆದ್ರೇನೆ ಚಂದ ಅಂತ ನೀವೆಲ್ಲ ಪ್ರೂವ್ ಮಾಡ್ತಾ ಇದ್ದೀರಾ. ನೋಡು, ಹುಡುಗರು ದುಡ್ಡು ಪೀಸ್ ಹಾಕಿದ್ರೆ ಹುಡುಗಿರು ಬೀಳ್ತಾರೆ, ಆದ್ರೆ ಈ ರಾಕಿ ಒಂದು ಲುಕ್ ಕೊಟ್ರೆ ಹುಡುಗಿರು ಕ್ಯೂ ನಿಲ್ತಾರೆ. ಅಂತದ್ರಲ್ಲಿ ನಿನ್ನ ಲವ್ ಮಾಡ್ಬಿಟ್ನಲ್ಲೇ ನಾನು. ರಾಕಿ, ಸಾರಿ ರಾಕಿ, ನಾನು ಬೇಕು ಅಂತ, ಬೇಕು ಬೇಡ ಅಂತ ಆಟಾಡೋದಿಕ್ಕೆ ಈ ರಾಕಿ ರೇಸ್ ಅಲ್ಲಿ ಆಡೋ ಜಾಕಿ ಅಲ್ಲ. ಶೇರ್, ಶೇರ್ ಖಾನ್. ನೋಡು, ಮುಗ್ದೋಯ್ತು, ಇವತ್ತಿಗೆ ಮುಗ್ದೋಯ್ತು. ಇನ್ನೊಂದ್ಸಲ ನಿನ್ ವಾಯ್ಸ್ ಕೇಳಿಸಿದ್ರೆ ಹುಷಾರ್. ಐಶು, ಐಶು, ಏನಾಯ್ತೆ? ಎಲ್ಲ ಮುಗೀತು ಅನು, ಎಲ್ಲ ಮುಗೀತು. ಇನ್ಯಾವತ್ತು ನಿನ್ ಧ್ವನಿ ನನ್ ಕೇಳ್ಬಾರ್ದು ಅಂತ ಫೋನ್ ಕಟ್ ಮಾಡ್ಬಿಟ್ಟ. ಐಶು ನೋಡು, ಅಳ್ಬೇಡ, ನಾನ್ ರಾಕಿ ಜೊತೆ ಮಾತಾಡ್ತೀನಿ, ನೀನ್ ಸಮಾಧಾನ ಮಾಡ್ಕೋ ಐಶು. ರಾಕಿ ಹೀಗ್ ಮಾತಾಡಿದನ? ಇಲ್ಲ, ಏನೋ ಪ್ರಾಬ್ಲಮ್ ಆಗಿದೆ. ಮೊದಲು ಅವನು ನಾನ್ ಹಾಕೊಂಡಿರೋ ಗಾಳಕ್ ಸಿಕ್ಕಾಕೊಳ್ಳಿ, ಆಮೇಲಿದೆ ಅವನ್ಗೆ. ಮೊದಲು ಅವನೇನು ಅನ್ನೋದನ್ನ ಐಶುಕ್ ತೋರಿಸ್ಬೇಕು, ಆಗ ಅವನೇನ್ ಮಾತಾಡ್ಬೇಡ ಅನ್ನೋದು ಇವಳೇ ಮಾತು ಬಿಡ್ತಾಳೆ. ಯಾಯ್ ಯಾಯ್